ಹಾಯ್ ಫ್ರೆಂಡ್ಸ್, ಭಾರತದಲ್ಲಿ ಹೆಚ್ಚು ಕಡಿಮೆ ಎಲ್ಲ ಮಕ್ಕಳು ಇಷ್ಟಪಡೋ ಆಟ ಅಂದರೆ ಅದು ಕ್ರಿಕೆಟ್. ಗಲ್ಲಿ ಗಲ್ಲಿಯಲ್ಲೂ ಆಡೋ ಆಟ ಕ್ರಿಕೆಟ್. ಆಡೋಕೆ ಮೈದಾನ ಇಲ್ಲದಿದ್ರೂ ರಸ್ತೆಯನ್ನೇ ಗ್ರೌಂಡ್ ಮಾಡಿಕೊಂಡು ಆಡೋ ಆಟ ಕ್ರಿಕೆಟ್. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರೂ ಆಡೋ ಆಟ ಕ್ರಿಕೆಟ್. ಇದು ಕೆಲವೇ ದೇಶಗಳಲ್ಲಿ ಫೇಮಸ್ ಆಗಿದ್ರೂ ಇದರ ಕ್ರೇಜ್ ದೊಡ್ಡ ಮಟ್ಟದಲ್ಲಿದೆ. ಹಾಗಾದರೆ ಇಂಥ ಜನಪ್ರಿಯ ಆಟ ಹುಟ್ಟಿದ್ದು ಎಲ್ಲಿ, ಭಾರತಕ್ಕೆ ಬಂದಿದ್ದು ಹೇಗೆ, ಶತಮಾನಗಳಲ್ಲಿ ಈ ಕ್ರೀಡೆ ಹೇಗೆಲ್ಲ ಬದಲಾಗಿದೆ ಗೊತ್ತಾ? ಎಲ್ಲವನ್ನು ಈ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಕ್ರಿಕೆಟ್ಗಿದೆ 700 ವರ್ಷಗಳ ಇತಿಹಾಸ. ರಾಜರು ಶ್ರೀಮಂತರಿಂದ ಫೇಮಸ್. ಸ್ನೇಹಿತರೆ, ಈ ಜನಪ್ರಿಯ ಆಟ ಹುಟ್ಟಿದ್ದು ನಿನ್ನೆ ಮೊನ್ನೆ ಅಲ್ಲ, ಬರೋಬ್ಬರಿ 7 ಶತಮಾನ. ಅಂದರೆ 700 ವರ್ಷಗಳ ಇತಿಹಾಸ ಇರೋ ಆಟ ಇದಾಗಿದೆ. 13ನೇ ಶತಮಾನದಲ್ಲಿ ಇಂಗ್ಲೆಂಡ್ನಲ್ಲಿ ಕ್ರಿಕೆಟ್ ಹುಟ್ಟಿಕೊಳ್ತು. ಆರಂಭದಲ್ಲಿ ಮರ ಗೇಟ್ಗಳೇ ವಿಕೆಟ್ ಆಗ್ತಿತ್ತು, ಮರದ ದೊಣ್ಣೆಗಳೇ ಬ್ಯಾಟ್ ಆಗಿದ್ವು. ಮೊಟ್ಟ ಮೊದಲಿಗೆ ಕ್ರೀಗ್ ಎಂಬಲ್ಲಿ ಇದನ್ನು ಆಡಿದ್ರಿಂದ ಕ್ರಿಕೆಟ್ ಅಂತ ಕರೆಯಲಾಯಿತು. ಆದರೆ ಮುಂದಿನ 2 ಶತಮಾನ, ಅಂದರೆ ಸುಮಾರು 200 ವರ್ಷಗಳ ಕಾಲ ಈ ಆಟ ಕೇವಲ ಮಕ್ಕಳ ಒಂದು ಆಟವಾಗಿತ್ತು. ಈಗ ನಮ್ಮಲ್ಲೆಲ್ಲ ಕುಂಟೆಬಿಲ್ಲೆ, ಚಿನ್ನಿದಾಂಡು, ಖೋಖೋ ಆಟಗಳು ಇವೆ ಅಲ್ವಾ, ಆ ರೀತಿ ಕ್ರಿಕೆಟ್ ಕೂಡ ಒಂದು ಸ್ಥಳೀಯ ಆಟವಾಗಿತ್ತು. ಮಕ್ಕಳು ದೊಣ್ಣೆ ಮತ್ತು ಚೆಂಡಿನಿಂದ ಆಟ ಆಡ್ತಿದ್ರು. ಆದರೆ 16ನೇ ಶತಮಾನದಲ್ಲಿ, ಅಂದರೆ ಕ್ರಿಸ್ತಶಕ 1500ರ ಬಳಿಕ ಕ್ರಿಕೆಟ್ ಫೇಮಸ್ ಆಗ್ತಾ ಹೋಯಿತು. ಕ್ರಿಕೆಟ್ ಹುಚ್ಚು ಯಾವ ಮಟ್ಟಿಗೆ ಹೆಚ್ಚಾಗ್ತಾ ಹೋಯಿತು ಅಂದರೆ ರಾಜರು ಮತ್ತವರ ಕುಟುಂಬಸ್ಥರು, ಶ್ರೀಮಂತರು ಕೂಡ ಇದನ್ನು ಆಡೋಕೆ ಶುರು ಮಾಡಿದರು. ಹೀಗೆ ದೊಡ್ಡ ದೊಡ್ಡ ಮನುಷ್ಯರ ಎಂಟ್ರಿಯಿಂದ ಕ್ರಿಕೆಟ್ ಕೂಡ ದೊಡ್ಡದಾಗಿ ಬೆಳೀತು. 1700ರ ವೇಳೆಗೆ ಬ್ರಿಟಿಷರು ತಮ್ಮ ವಸಾಹತುಗಳಲ್ಲಿಯೂ ಈ ಕ್ರೀಡೆಯನ್ನು ಆಡೋಕೆ ಶುರು ಮಾಡಿದರು. ಆದರೆ ಆಗೆಲ್ಲ ಇದಕ್ಕೆ ರೂಲ್ಸ್ ಇರಲಿಲ್ಲ, ಚೆಂಡು ಎಸೆಯೋದು, ಬ್ಯಾಟ್ನಿಂದ ಹೊಡೆಯೋದು ಅಷ್ಟೇ ಇತ್ತು. ಕ್ರಿಕೆಟ್ ಆಟಕ್ಕೂ ರೆಡಿಯಾಯಿತು ರೂಲ್ಸ್, ಬೇರೆ ಆಟಗಳಿಗಿಂತ ಭಿನ್ನ ಕ್ರಿಕೆಟ್ ನಿಯಮ. 1774ರಲ್ಲಿ ಮೊದಲ ಬಾರಿಗೆ ಕ್ರಿಕೆಟ್ ರೂಲ್ಸ್ ರೆಡಿಯಾಯಿತು. ಮೋಸದಾಟ ತಡೆಯಲು ತಂಡದ ಕ್ಯಾಪ್ಟನ್ಗಳಿಗೆ ಇಬ್ಬರು ಅಂಪೈರ್ ಆರಿಸೋ ಅಧಿಕಾರ ನೀಡಲಾಯಿತು. ಸ್ಟಂಪ್ಸ್ ಅಂದರೆ ವಿಕೆಟ್ಗಳು 28 ಇಂಚು ಎತ್ತರ ಇರಬೇಕು, ಬೆಲ್ಸ್ ಎರಡೂ ಸೇರಿ 9 ಇಂಚು ಇರಬೇಕು ಅಂತ ರೂಲ್ಸ್ ಮಾಡಲಾಯಿತು. 3 ಸ್ಟಂಪ್ಸ್ 2 ಬೆಲ್ಸ್ ಸೇರಿ ವಿಕೆಟ್ ಅಂತ ಹೆಸರಿಡಲಾಯಿತು. 1760ರಲ್ಲಿ ಹ್ಯಾಂಬಲ್ಡನ್ನಲ್ಲಿ ವಿಶ್ವದ ಮೊದಲ ಕ್ರಿಕೆಟ್ ಕ್ಲಬ್ ಶುರುವಾಯಿತು. 1774ರಲ್ಲಿ ಕ್ರಿಕೆಟ್ ಕಾನೂನಿಗೆ ತಿದ್ದುಪಡಿ ತರಲಾಯಿತು. ಈ ಕಾನೂನುಗಳನ್ನು ರೂಪಿಸಿದ ಸದಸ್ಯರೇ 1787ರಲ್ಲಿ ಮೆರಿಲಿಬೋನ್ ಕ್ರಿಕೆಟ್ ಕ್ಲಬ್ ಸ್ಥಾಪಿಸಿದ್ರು. ಕ್ರಿಕೆಟ್ಗೆ ಪಿಚ್ನ ಉದ್ದ 66 ಅಡಿ ಮತ್ತು ಅಗಲ 12 ಅಡಿ ಇರಬೇಕು ಅಂತ ರೂಲ್ಸ್ ಜಾರಿಗೆ ತರಲಾಯಿತು. ಆದರೆ ಇಡೀ ಮೈದಾನದ ಸುತ್ತಳತೆ ಎಷ್ಟು ಇರಬೇಕು ಅಂತ ರೂಲ್ಸ್ ಏನೂ ಮಾಡಲಿಲ್ಲ. ಈಗಲೂ ಆ ರೂಲ್ಸ್ ಇಲ್ಲ, ಒಂದೊಂದು ಗ್ರೌಂಡ್ ಒಂದೊಂದು ಆಕಾರದಲ್ಲಿರುತ್ತೆ, ಆದರೆ ಪಿಚ್ ಅಳತೆ ಮಾತ್ರ ಸೇಮ್ ಇರುತ್ತೆ. ಒಂದೊಂದು ಮೈದಾನದಲ್ಲಿ ಬೌಂಡ್ರಿ ಲೈನ್ ದೂರ ಇದ್ರೆ ಕೆಲ ಕಡೆ ಬೌಂಡ್ರಿ ಲೈನ್ ಹತ್ತಿರ ಇರುತ್ತೆ. ಬ್ಯಾಟ್ LBW ರೂಲ್ಸ್ ಬದಲಾಗ್ತಾ ಬಂತು. ಬೌಲಿಂಗ್ ಶೈಲಿ, ಬ್ಯಾಟ್ ಬಗ್ಗೆ ಯಾವುದೇ ರೂಲ್ಸ್ ಇರಲಿಲ್ಲ. ಒಬ್ಬೊಬ್ಬರು ಒಂದೊಂಥರ ಬ್ಯಾಟ್ ಹಿಡ್ಕೊಂಡು ಫೀಲ್ಡ್ಗೆ ಇಳಿತಿದ್ರು. ಹೆಚ್ಚಾಗಿ ಹಾಕಿ ಸ್ಟಿಕ್ ರೀತಿ ತುದಿಯಲ್ಲಿ ಬೆಂಡಾಗಿ ದಪ್ಪವಾಗಿ ಈ ರೀತಿ ಇರ್ತಿದ್ದ ಬ್ಯಾಟ್ ಬಳಸಲಾಗ್ತಿತ್ತು. ಯಾಕಂದರೆ ಆಗ ಬಾಲ್ ಎಸೆಯುವಾಗ ಮೇಲಿಂದ ಎಸೆಯುತ್ತಿರಲಿಲ್ಲ, ಬದಲಾಗಿ ಈಗ ಹೇಗೆ ಬೌಲಿಂಗ್ ಮಾಡ್ತೀವೋ ಅದಕ್ಕೆ ವಿರುದ್ಧವಾಗಿ ಅಂಡರ್ ಆರ್ಮ್ ಬೌಲಿಂಗ್ ಮಾಡಲಾಗ್ತಾ ಇತ್ತು. ಈಗಲೂ ನಾವು ಇದನ್ನು ಕರಾವಳಿ ಕರ್ನಾಟಕ ಕಡೆ ಕಾಣಬಹುದು. ಈ ರೀತಿ ಬೌಲಿಂಗ್ನಲ್ಲಿ ಬಾಲ್ ತುಂಬ ಕೆಳಗಿನಿಂದ ಬರುತ್ತೆ, ಹೀಗಾಗಿ ಈ ರೀತಿ ಬೌಲಿಂಗ್ ಇದ್ದಿದ್ರಿಂದ ಬಾಲ್ ಕನೆಕ್ಟ್ ಮಾಡೋಕ್ಕೆ ಹಾಕಿ ಸ್ಟಿಕ್ ರೀತಿ ಬ್ಯಾಟ್ ಸುಲಭವಾಗ್ತಾ ಇತ್ತು. ಆದರೆ ಕ್ರಿಕೆಟ್ ಕಾನೂನು ತಿದ್ದುಪಡಿಯಾದ ಬಳಿಕ ಅಂಡರ್ ಆರ್ಮ್ ಬೌಲಿಂಗ್ ಬದಲು ನೇರ ಬೌಲಿಂಗ್ ಶುರುವಾಯಿತು. ಅದೇ ರೀತಿ ಈ ರೀತಿಯ ನೇರವಾದ ಬ್ಯಾಟ್ ಜಾರಿಗೆ ಬಂತು. ಮೊದಲು LBW ಔಟ್ ಇರಲಿಲ್ಲ, ಆದರೆ ಚೆಂಡಿನೆಟ್ಟಿನಿಂದ ಬಚಾವಾಗೋಕೆ ಕಾಲ ಕಳೆದಂತೆ ಕಾಲಿಗೆ ಪ್ಯಾಡ್ಗಳನ್ನು ಬಳಸಲು ಶುರುವಾಯಿತು. ಆದರೆ ಬ್ಯಾಟ್ಸ್ಮನ್ಗಳು ಇದನ್ನೇ ಅಡ್ಡ ಇಟ್ಟು ಬಾಲ್ ವಿಕೆಟ್ಗೆ ಬೀಳೋದನ್ನು ತಡೆಯೋಕೆ ಶುರು ಮಾಡಿದರು. ಹೀಗಾಗಿಯೇ LBW ರೂಲ್ಸ್ ಕೂಡ ಬಂತು. LBW ಅಂದರೆ ಲೆಗ್ ಬಿಫೋರ್ ವಿಕೆಟ್ ಅಂತ ಅರ್ಥ. ಪಂದ್ಯದ ಅವಧಿಯಲ್ಲೂ ಬದಲಾವಣೆ, ರನ್, ಸಿಕ್ಸ್, ಫೋರ್ ರೂಲ್ಸ್ ಜಾರಿಗೆ. 1780ರ ವೇಳೆಗೆ ಒಂದು ಪಂದ್ಯ 3 ದಿನ ನಡೀತಾ ಇತ್ತು. 18ನೇ ಶತಮಾನದ ಬಳಿಕ ಹಲವು ಬದಲಾವಣೆಗಳಾದವು. ಮೊದಲಿಗೆ ವೈಡ್ ಬಾಲ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ,
ನಂತರದಲ್ಲಿ ವೈಡ್ ಬಾಲ್ ನಿಯಮ ಜಾರಿಗೆ ಬಂತು. ಬಾಲ್ ಇಂತಿಷ್ಟೇ ದೊಡ್ಡದಿರಬೇಕು ಅನ್ನೋದನ್ನು ನಿರ್ಧರಿಸಲಾಯಿತು. ಮೊದಲು ಒಂದೊಂದು ರನ್ ಕೂಡ ಓಡಿಯೇ ಮಾಡಬೇಕಿತ್ತು. ಆದರೆ ನಂತರದಲ್ಲಿ 6-4 ಎಲ್ಲ ಜಾರಿಗೆ ಬಂತು. ಹೀಗೆ ಇಂಗ್ಲೆಂಡ್ನಲ್ಲಿ ಹುಟ್ಟಿ ಬೆಳೆದ ಕ್ರಿಕೆಟ್ ಆಟ 18th century ಅಲ್ಲಿಗೆ ಮಾತ್ರವೇ ಸೀಮಿತವಾಗಿತ್ತು. 19th and 20th century ಕ್ರಿಕೆಟ್ ಅಂತಾರಾಷ್ಟ್ರೀಯ ಆಟವಾಗಿ ಬದಲಾಯಿತು. 1844 ಕ್ಲಬ್ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಪಂದ್ಯಗಳು ನಡೆದವು. ಇದಾದ್ಮೇಲೆ 1877 ಆಸ್ಟ್ರೇಲಿಯಾ ಮತ್ತು ಇಂಗ್ಲೆಂಡ್ ನಡುವೆ ಮೆಲ್ಬೋರ್ನ್ ಕ್ರಿಕೆಟ್ ಗ್ರೌಂಡ್ನಲ್ಲಿ ಮೊದಲ ಅಂತಾರಾಷ್ಟ್ರೀಯ ಪಂದ್ಯ ನಡೆಯಿತು. ಇದರಲ್ಲಿ ಆಸ್ಟ್ರೇಲಿಯಾ 45 runs ಗೆದ್ದು ಬೀಗಿತ್ತು. ಕ್ರಿಕೆಟ್ ಆಟದಲ್ಲೂ ಇತ್ತು ತಾರತಮ್ಯ. ಕ್ರಿಕೆಟಿಗರಲ್ಲೂ ಇತ್ತು ಎರಡು ವಿಧ. ಈಗ ಕ್ರಿಕೆಟ್ನಲ್ಲಿ ಬ್ಯಾಟರ್, ಬೌಲರ್ಸ್, ಆಲ್ರೌಂಡರ್ಸ್ ಅನ್ನೋ ವಿಧ ಇದೆ. ಆದರೆ ಮೊದಲು ಹೀಗಿರಲಿಲ್ಲ. ಕ್ರಿಕೆಟ್ನಲ್ಲಿ ತುಂಬ ಭೇದ ಭಾವ ಮಾಡಲಾಗ್ತಿತ್ತು. ಶ್ರೀಮಂತರು ತಮ್ಮ ಹವ್ಯಾಸಕ್ಕಾಗಿ, ಮೋಜಿಗಾಗಿ ಆಡ್ತಿದ್ರು. ಇವರನ್ನು ಹವ್ಯಾಸಿ ಕ್ರಿಕೆಟಿಗರು ಅಂತ ಕರೆದ್ರೆ ಅದನ್ನೇ ಜೀವನ ಮಾಡಿಕೊಂಡು ಆಡ್ತಿದ್ದ ಆಟಗಾರರನ್ನು ವೃತ್ತಿಪರ ಆಟಗಾರರು ಅಂತ ಕರೆಯಲಾಯಿತು. ಆಗ ಕ್ರಿಕೆಟ್ನಲ್ಲಿ ಈಗಿರುವಷ್ಟು ದುಡ್ಡು ಇರ್ತಿರ್ಲಿಲ್ಲ. ಚಂದ ಪ್ರೋತ್ಸಾಹಧನದಿಂದಲೇ ವೃತ್ತಿಪರ ಆಟಗಾರರು ಅಲ್ಪ ಸ್ವಲ್ಪ ದುಡಿಯುತ್ತಿದ್ರು. ಉಳಿದ ಸಮಯದಲ್ಲಿ ಬೇರೆ ಕಡೆಗಳಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸ್ತಿದ್ರು. ಶ್ರೀಮಂತ ಅಂದ್ರೆ ಹವ್ಯಾಸಿ ಆಟಗಾರರನ್ನು ಜೆಂಟಲ್ಮ್ಯಾನ್, ವೃತ್ತಿಪರ ಆಟಗಾರರನ್ನು ಜಸ್ಟ್ ಆಟಗಾರರು ಅಂತ ಕರೆಯಲಾಯಿತು. ನೀವು ನಂಬ್ತಿರೋ ಬಿಡ್ತಿರೋ, ಈ ಎರಡೂ ಬಗೆಯ ಆಟಗಾರರು ಗ್ರೌಂಡ್ಗೆ ಎಂಟ್ರಿ ಕೊಡ್ತಿದ್ದ ಬಾಗಿಲು ಕೂಡ ಬೇರೆ ಬೇರೆ ಆಗಿರ್ತಿತ್ತು. ಜೆಂಟಲ್ಮನ್ಗಳು ಬ್ಯಾಟಿಂಗ್ ಮಾಡಿದ್ರೆ ಕಷ್ಟದ ವಿಭಾಗಗಳಾದ ಬೌಲಿಂಗ್, ಫೀಲ್ಡಿಂಗ್, ಬಾಲ್ ಎತ್ಕೊಂಡು ಬರೋ ಕೆಲಸ ವೃತ್ತಿಪರ ಆಟಗಾರರದ್ದಾಗಿತ್ತು. ಕ್ರಿಕೆಟ್ಗೆ ಹೊಸ ರೂಲ್ಸ್ ಮಾಡುವಾಗ ಶ್ರೀಮಂತರಾಗಿದ್ದ ಬ್ಯಾಟ್ಸ್ಮನ್ಗಳನ್ನು ಮಾತ್ರವೇ ಕರೆದು ಸಲಹೆ ಪಡೆಯಲಾಗ್ತಿತ್ತು. ಇದೇ ಕಾರಣಕ್ಕೋ ಏನೋ ಕಾಲ ಕಳೆದಂತೆ ಕ್ರಿಕೆಟ್ ಬ್ಯಾಟ್ಸ್ಮನ್ಗಳ ಆಟವಾಗ್ತಾ ಬಂತು. ಆರಂಭದಲ್ಲಿ ಬ್ಯಾಟ್ಸ್ಮನ್ಗಳನ್ನೇ ತಂಡದ ಕ್ಯಾಪ್ಟನ್ ಆಗಿ ಮಾಡಲಾಗ್ತಿತ್ತು. ಹಾಕಿ, ಫುಟ್ಬಾಲ್ ಇಡೀ ವಿಶ್ವದಲ್ಲೇ ಫೇಮಸ್ ಆದರೂ ಕೂಡ ಕ್ರಿಕೆಟ್ ಕೆಲವೊಂದು ದೇಶಗಳಿಗೆ ಸೀಮಿತವಾಗಿ ಉಳಿದುಕೊಳ್ತು. ಬ್ರಿಟಿಷ್ ವಸಾಹತು ದೇಶಗಳಲ್ಲಿ ಮಾತ್ರವೇ ಈ ಕ್ರೀಡೆ ಹೆಚ್ಚು ಫೇಮಸ್ ಆಯಿತು. ಇದರ ಬಗ್ಗೆ ಸಪರೇಟ್ ವಿಡಿಯೋ ಮಾಡಿದ್ದೀವಿ. ಈ ವಿಡಿಯೋ ಕೊನೆಯಲ್ಲಿ ಒಂದು ಲಿಂಕ್ ಬರುತ್ತೆ, ನೀವು ಆ ಲಿಂಕ್ ಮೂಲಕ ವಿಡಿಯೋ ನೋಡ್ಬೋದು. ಭಾರತದಲ್ಲಿ ಕ್ರಿಕೆಟ್ ಬೆಳೆದ ಕತೆ. ಭಾರತದಲ್ಲಿ ಕ್ರಿಕೆಟ್ ಇತಿಹಾಸವನ್ನು ಕೆದಕಿದ್ರೆ 1721 ಹೋಗಬೇಕಾಗುತ್ತೆ. ಆ ವರ್ಷ ಗುಜರಾತ್ನ ಕ್ಯಾಂಬೆ ಅಂದ್ರೆ ಈಗಿನ ಕಂಬತ್ನಲ್ಲಿ ಬ್ರಿಟಿಷರು ಮೊದಲ ಬಾರಿಗೆ ಕ್ರಿಕೆಟ್ ಆಡಿದ್ರು. ಭಾರತದಲ್ಲಿ ಬ್ರಿಟಿಷರು ಮೊದಲ ಬಾರಿಗೆ 1792 ಕೋಲ್ಕತ್ತಾ ಕ್ಲಬ್ ಸ್ಥಾಪಿಸಿದ್ರು. ಆದ್ರೂ ಕೂಡ 1750 ಬ್ರಿಟಿಷರು ಮಾತ್ರ ಕ್ರಿಕೆಟ್ ಆಡ್ತಿದ್ರು. ಭಾರತೀಯರು ಕ್ರಿಕೆಟ್ ಆಡಲು ಅರ್ಹರೇ ಅಲ್ಲ ಅಂತ ನಂಬಲಾಗಿತ್ತು. ಆದ್ರೆ ವ್ಯಾಪಾರದ ಮೂಲಕ ಬ್ರಿಟಿಷರ ಸಂಪರ್ಕಕ್ಕೆ ಬಂದಿದ್ದ ಬೊಂಬಾಯಿಯ ಪಾರ್ಸಿ ಸಮುದಾಯ 1848 ಮೊಟ್ಟ ಮೊದಲ ಬಾರಿಗೆ ಭಾರತೀಯರ ಕ್ರಿಕೆಟ್ ಕ್ಲಬ್ ತೆರೆದ್ರು. ಇದರ ಬೆನ್ನಲ್ಲೇ ಬೇರೆ ಬೇರೆ ಧರ್ಮದ ಬೇರೆ ಬೇರೆ ಕ್ರಿಕೆಟ್ ಕ್ಲಬ್ಗಳು ಹುಟ್ಟಿಕೊಂಡ್ವು. ಆರಂಭದಲ್ಲಿ ಜಾತಿ ಆಧಾರದಲ್ಲಿ 4 ಟೂರ್ನಿಯಲ್ಲಿ ಭಾಗಿಯಾಗ್ತಿದ್ವು. ನಂತರದಲ್ಲಿ 5 ಭಾಗಿಯಾಗ್ತಿದ್ವು. ಇದನ್ನು ಪಂಚಮುಖಿ ಟೂರ್ನಮೆಂಟ್ ಅಂತ ಕರೆಯಲಾಯಿತು. ಬ್ರಿಟಿಷರ ವಿರುದ್ಧವೇ ಭಾರತದ ಮೊದಲ ಪಂದ್ಯ. 1928 BCCI ಸ್ಥಾಪನೆಯಾಯಿತು. ನಂತರ 1932 ಭಾರತ ಇಂಗ್ಲೆಂಡ್ನ ಲಾರ್ಡ್ಸ್ ಮೈದಾನದಲ್ಲಿ ಇಂಗ್ಲಿಷರ ವಿರುದ್ಧವೇ ಮೊದಲ ಟೆಸ್ಟ್ ಪಂದ್ಯ ಆಡ್ತು. ಆದರೆ ಇದರಲ್ಲಿ ಸೋತು ಹೋಗಿತ್ತು. ಆದರೆ ಈ ಮೂಲಕ ಟೆಸ್ಟ್ ಕ್ರಿಕೆಟ್ ಸ್ಥಾನಮಾನ ಪಡೆದ 6 ತಂಡವಾಯಿತು. ಇದಾದ ಬಳಿಕ 1952 ಅಂದ್ರೆ ಬರೋಬ್ಬರಿ 20 ಕಾಲಕ್ಕಾದ ಭಾರತ 24 ಪಂದ್ಯದಲ್ಲಿ ಮೊದಲ ಗೆಲುವು ದಾಖಲಿಸಿತು. ವಿಶೇಷ ಅಂದ್ರೆ 1952 ಮದ್ರಾಸ್ನಲ್ಲಿ ಇಂಗ್ಲಿಷರ ವಿರುದ್ಧವೇ ಗೆಲುವಿನ ಬಾವುಟ ಹಾರಿಸಿತು. ಆರಂಭದ 50 ಭಾರತದ ಕ್ರಿಕೆಟ್ ಟೀಮ್ ತುಂಬಾ ವೀಕ್ ಆಗಿತ್ತು. 196 ಪಂದ್ಯಗಳಲ್ಲಿ ಕೇವಲ 35 ಮ್ಯಾಚ್ ಗೆದ್ದಿತ್ತು. ಆದ್ರೆ 1970 ದಶಕದ ಬಳಿಕ ಗವಾಸ್ಕರ್, ವಿಶ್ವನಾಥ್, ಕಪಿಲ್ ದೇವ್ ನೇತೃತ್ವದಲ್ಲಿ ಭಾರತ ತಂಡ ಫುಲ್ ಸ್ಟ್ರಾಂಗ್ ಆಗ್ತಾ ಹೋಯ್ತು. ಎಷ್ಟರ ಮಟ್ಟಿಗೆ ಅಂದ್ರೆ 1983 ವರ್ಲ್ಡ್ ಕಪ್ ಗೆದ್ದು ಬಿಡ್ತು. ಇದಾದ ಬಳಿಕ ಭಾರತ ತಂಡಕ್ಕೆ ಆಟಗಾರರ ಕೊರತೆ ಆಗ್ಲೇ ಇಲ್ಲ. ಇದೀಗ ಇಡೀ ವಿಶ್ವದಲ್ಲಿ ಭಾರತದ BCCI ಅತಿ ಶ್ರೀಮಂತ ಕ್ರಿಕೆಟ್ ಸಂಸ್ಥೆ ಆಗಿದೆ. ಫ್ರೆಂಡ್ಸ್, ಇದಾಗಿತ್ತು ಭಾರತೀಯರ ಮನದಲ್ಲಿ ಹಾಸು ಹೊಕ್ಕಾಗಿರೋ ಕ್ರಿಕೆಟ್ ಇತಿಹಾಸವನ್ನ ತಿಳಿಸಿಕೊಡುವ ಪ್ರಯತ್ನ. ಈ ವರದಿ ನೋಡಿದ ಬಳಿಕ ನಿಮಗೇನನ್ಸುತ್ತೆ? ನಿಮಗೆ ಕ್ರಿಕೆಟ್ ಆಟ ಇಷ್ಟನಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.